ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನಿವತ್ತು ನಿಮಗೆ ಚಿಕನ್ ಮಸಾಲ ಫ್ರೈ ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒನ್ ಟೈಮ್ ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ, ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ. ಮೊದಲಿಗೆ ಚಿಕನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಈಗ ಒಲೆ ಮೇಲೆ ಪಾತ್ರೆ ಇಟ್ಟು ಆ ಪಾತ್ರೆಗೆ ಈ ಚಿಕನ್ನೆಲ್ಲ ಹಾಕಬೇಕು. ನೋಡಿ, ಈ ಚಿಕನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚಿಕನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಡ್ರೈ ರೋಸ್ಟ್ ಮಾಡಿದ್ಮೇಲೆ ಆಮೇಲೆ ಎಣ್ಣೆ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಡ್ರೈ ರೋಸ್ಟ್ ಆದಮೇಲೆ, ನೋಡಿ ಎಲ್ಲ ಡ್ರೈ ರೋಸ್ಟ್ ಆಗಿದೆ. ಇವಾಗ ಎಣ್ಣೆ ಹಾಕಬೇಕು. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಅರಶಿನದ ಪುಡಿ ಕಲಿಸಿದ್ದೀನಿ. ಈ ರೀತಿ ಕಲಸಿ ಎಣ್ಣೆ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದು ಈಗ ಅದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಪೂರ್ತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಕಲಿಸ್ಬೇಕು. ನೋಡಿ, ಎಲ್ಲ ಈ ರೀತಿ ಕಲಿಸಿದ್ಮೇಲೆ ಈಗ ಇದಕ್ಕೆ ಈಗ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಧನಿಯಾ ಪುಡಿ, ಈಗ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಮತ್ತು ಅರಿಶಿನ. ನೋಡಿ, ಧನಿಯಾ ಪುಡಿ, ಖಾರದ ಪುಡಿ, ಅರಶಿನದ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿನೇ, ಎಣ್ಣೆಯಲ್ಲಿ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಇದನ್ನು ಹೈ ಫ್ಲೇಮ್ ಇಟ್ಬಿಟ್ಟೆ ಇಡಬೇಕು. ಆಗ ಅದರಲ್ಲಿ ಬರೋ ಅಂಥ ನೀರಿನಲ್ಲೇ ಚಿಕನ್ನೆಲ್ಲ ಬೆಂದೋಗುತ್ತೆ. 5 ನಿಮಿಷ ಆಗಲಿ. ಅಷ್ಟೊತ್ತಿಗೆ ನಾವು ಒಂದು ಪುಡಿ ಮಾಡ್ಕೊಳ್ಬೇಕು. ಮೆಣಸು, ಒಂದೇ ಒಂದು ಏಲಕ್ಕಿ, ಮೆಂತ್ಯ ಒಂದು ಸ್ವಲ್ಪ, ಚಕ್ಕೆ, ಲವಂಗ, ಜೀರಿಗೆ ಇದನ್ನೆಲ್ಲನೂ ಹಸಿಯಾಗಿಯೇ ನಾವು ಒಳ್ಳೆಯಲ್ಲಿ ಹಾಕಿ ಕುಟ್ಕೋಬೇಕು. ಮಿಕ್ಸಿಯಲ್ಲಿ ಬೇಕಂದ್ರೂ ತರತರಿಯಾಗಿ ಕುಟ್ಕೋಬೋದು. ಇದು ಒಳ್ಳೆಯಲ್ಲಿ ಹಾಕಿ ಕುಟ್ಟೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ತರತರಿಯಾಗಿ ಕುಟ್ಕೊಳ್ಬೇಕು. ನಾವು ಮಿಕ್ಸಿಯಲ್ಲಿ ಹಾಕೋದ್ರಿಂದ ಅದು ಬಿಸಿ ಆಗಿಬಿಡುತ್ತೆ. ಇಲ್ಲಿ ಮಾಡ್ತಾ ಇರೋವಂಥ ಮಸಾಲೆ ಚಿಕನ್ ಫ್ರೈಯಿ ಅಷ್ಟು ಫ್ಲೇವರ್ ಬರೋದಿಲ್ಲ. ಈಗ ಚಿಕನ್ ನೋಡೋಣ. ನೋಡಿ, ಚಿಕನ್ನಲ್ಲಿ ನಾವು ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ. ನೀರು ಇಷ್ಟು ಬಂದಿದೆ. ಈ ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು. ಅಲ್ಲಿ ತನಕ ಇದನ್ನೆಲ್ಲ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ನಾವು ಮಾಡ್ಕೊಂಡಿರೋವಂಥ ಪುಡಿನ ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಹೈಲೈಟ್ ಅಂದರೆ ಇದನ್ನು ನಾವು ಕುಟ್ಕೊಂಡಿರೋವಂಥ ಈ ಪುಡಿನೇ ತುಂಬ ಟೇಸ್ಟ್ ಕೊಡೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆ ಪುಡಿ ಹಾಕಿದ್ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷ ಬಿಟ್ಟರೆ ಅಂದರೆ ಪೂರ್ತಿಯಾಗಿ ಆ ನೀರೆಲ್ಲ ಡ್ರೈ ಆಗೋಗಿರುತ್ತೆ. ಆಗ ಚಿಕನ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದು ಹೀಗೆ ಸ್ವಲ್ಪ ಬೇಯಲಿ. ಇದು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಇದನ್ನು ಬೇಯಿಸಬೇಕು. ಈಗ 2 ನಿಮಿಷ ಆಗಿದೆ. ನೋಡಿ, ಪೂರ್ತಿಯಾಗಿ ನೀರೆಲ್ಲ ಡ್ರೈ ಆಗಿದೆ. ನಾವು ಹಾಕಿರೋವಂಥ ಎಣ್ಣೆ ಬಿಟ್ಕೊಂಡಿದೆ. ಈಗ ಕರೆಕ್ಟಾಗಿದು ಅದ ಕರೆಕ್ಟಾಗಿದೆ. ನೋಡಿ, ಈ ರೀತಿ ಕಲಿಸಿದ್ಮೇಲೆ ಲಾಸ್ಟಲ್ಲಿ ಈಗ ಇದಕ್ಕೆ 1/2 ನಿಂಬೆಹಣ್ಣು ರಸ ಹಿಂಡ್ತೀನಿ. ಈಗ ನಿಂಬೆಹಣ್ಣು ನಾನು ಇಲ್ಲಿ 1/2 ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹುಳಿ ಇನ್ನೂ ಜಾಸ್ತಿ ಬೇಕು ಅನ್ನೋರು 1 ನಿಂಬೆಹಣ್ಣು ರಸ ಕೂಡ ಹಿಂಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ಸೂಪರಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಹಾಕಿದ್ಮೇಲೆ ಇದನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ನಿಂಬೆಹಣ್ಣು ರಸ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಾಡಬೇಕು. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಆ ಪ್ರಮಾಣದಲ್ಲಿ ಹಾಕಬೇಕು. ನೋಡಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿಯಾಗಿ ನಿಂಬೆಹಣ್ಣು ರಸ, ಕೊತ್ತಂಬರಿ ಸೊಪ್ಪು, ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೋಡಿ. ಫ್ಲೇವರ್ ಅಂತೂ ತುಂಬ ಸೂಪರಾಗಿದೆ. ಈಗ ಇದು ರೆಡಿಯಾಗಿದೆ. ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತೀನಿ. ನೋಡಿ, ತುಂಬ ರುಚಿಕರವಾದ ಮಸಾಲ ಚಿಕನ್ ಫ್ರೈ ಅಥವಾ ಚಿಕನ್ ಮಸಾಲ ಫ್ರೈ ಯಾವ ರೀತಿ ಬೇಕಂದರೂ ಹೇಳ್ಕೊಬೋದು. ಇದು ಪರೋಟ ಜೊತೆಯಲ್ಲಿ, ಚಪಾತಿ ಜೊತೆಯಲ್ಲಿ ಸೂಪರ್ ಕಾಂಬಿನೇಷನು. ಈ ರೀತಿ ಮಾಡಿ ಒಂದ್ಸಾರಿ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.